ಸೂಪರ್ ಪ್ರಾಮೆಟ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗಿದ್ದಾರೆ. ಈ ಮೂಲಕವಾಗಿ ಇವತ್ತು ಕೋರ್ಟ್ನಲ್ಲಿ ಬಹಳ ವಾದ ಪ್ರತಿವಾದವೂ ಕೂಡ ಬಹಳ ದೊಡ್ಡ ಸ್ವರೂಪದಲ್ಲಿ ನಡೆದಿತ್ತು. ದರ್ಶನ್ ಕೇಸ್ನ ಸುತ್ತಲೂ ಬಹಳಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇರುವಂಥದ್ದು. ಹಾಗೆಯೇ ದರ್ಶನ್ನ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಇತರರ ಸಂಕಷ್ಟವೂ ಕೂಡ ಮತ್ತಷ್ಟು ದೊಡ್ಡದಾಗ್ತಾ ಇರುವಂಥದ್ದು. ಎಲ್ಲ ಸುದ್ದಿಯನ್ನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸನ್ನು ತೋರಿಸ್ತೀನಿ. ಖಾಕಿ ತನಿಖೆಯ ಚಕ್ರವ್ಯೂಹದಲ್ಲಿ ದರ್ಶನ್ ಮತ್ತೆ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ ಕೋರ್ಟ್ ಮೈಸೂರಿಗೆ ಕರೆದೊಯ್ದು ಮಹಜರಿಗೆ ಸಂಚಾದ ಖಾಕಿ. ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಬಂದಿದ್ದಕ್ಕೆ ಸಿಡಿಆರ್ ಸಾಕ್ಷ್ಯ. ಸ್ಕಾರ್ಪಿಯೋ ಮೇಲಿದ್ದ ಸ್ಟಿಕ್ಕರ್ ತೆಗೆದು ತಪ್ಪಿಸಿಕೊಳ್ಳಲು ಕಳ್ಳಾಟ. ಸ್ವಾಮಿ ಕೊಲೆ ಕೇಸಲ್ಲಿ ಪಿಎಸ್ಐಗೂ ಕಂಟಕ. ಮಗ ಜೈಲು, ಅಪ್ಪ ಹೃದಯಾಘಾತದಿಂದ ಸಾವು. ಕೊಲೆ ಕೇಸ್ನಲ್ಲಿ ಲಾಕ್ ಆದ ಆರೋಪಿಗಳ ಕುಟುಂಬದ ಕಣ್ಣೀರ ಕತೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಫಿಲಂ ಚೇಂಬರ್ ಸಾಂತ್ವನ. ಲೋಕಸಭೆ ಚುನಾವಣೆ ಮುಗಿಯುತ್ತಿದ್ದಂತೆ ದರ ಏರಿಕೆಯ ಬರೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರೀ ಹೆಚ್ಚಳ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಆಕ್ರೋಶ. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ರಿಲೀಫ್. ಸರ್ಕಾರದ ವಿರುದ್ಧ ಸೇಡಿನ ಅಸ್ತ್ರ ಪ್ರಯೋಗಿಸಿದ ಬಿಜೆಪಿ. ನೀವು ರಾಹುಲ್ ಗಾಂಧಿ ಟಾರ್ಗೆಟ್ ಮಾಡಿಲ್ವಾ ಅಂತ ಸಿಎಂ ಪ್ರಶ್ನೆ.